हेलो नमस्कार एल्लरिगू वेलकम बैक टू माय यूट्यूब चैनल। सो सीन एंट्री पा अंतंद्रे निन्न व्लॉगिगे मास अंद्रे मास निन्न अंतंद्रे हिंदिन व्लॉगिगे मास अंद्रे मास सपोर्ट माड्रि एष्टु होगुत्ते अंतंद्रे रि 1.5k प्लस व्यूस होगुत्ते आंड इदे रीति सपोर्ट माड्कोत्ते रि आंड इवत्तु एनु माड्बेकु अंत अंदुकोंडिद्रिप्प डे व्लॉग अंतंद्रे एल्लरिगू गोत्तिरुत्ते आल्मोस्ट ओंदिनदागि एनु माड्ता इद्दे अंत फुल डीटेल आगि तोरिसुत्ते आंड फ्यामिली एल्लि होगिद्दी एनु अंत एल्ल पूर्ति डीटेल्स तोरिसुत्ते अंत ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ಎಲ್ಲಿಗೆ ಹೋಗ್ಬೇಕಂತಂದ್ರೆ 400ಗೆ ಹೋಗ್ಬೇಕು 400ಗೆ ಹೋದ ನಂತರ ಸಿಗ್ತೀನಿ ಅಂತ ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಸೊ ಫ್ಯಾಮಿಲಿ ಮಾಸ್ ರೆಡಿ ಆಗಿಬಿಡೈತಿ ಆ್ಯಂಡ್ ಬ್ಯಾಗು ರೆಡಿ ಐತಿ ಆ್ಯಂಡ್ ಗೋಯಿಂಗ್ ಟು 400ಗೆ ಹೋದ ನಂತರ ಸಿಗ್ತೀನಿ ಅಂತ ಸ್ಟೇ ಟ್ಯೂನ್ ಆಗಿರಿ. 1 hour later ಫ್ಯಾಮಿಲಿ ನಾವು ಇವಾಗ ಬಂದಿರೋದು ಘಟಪ್ರಭಾ ರೈಲ್ವೆ ಸ್ಟೇಷನ್ಗೆ ಆ್ಯಂಡ್ ಇಲ್ಲಿಂದ ದೆಹಲಿಗೆ ಟ್ರೈನ್ ಇರೋದು 8:30 ನಾವು ಟಿಕೆಟ್ ತೊಗೊಳಕ್ಕೆ ಹೋಗ್ಬೇಕಾಗಿದ್ದು 7:30 7:30 ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರಂತ. ಆ್ಯಂಡ್ ನೀವು ಏನಾದರೂ ಜನರಲ್ದಾಗ ಹೊಂಟಿರಿ ಅಂತ ಹೋಗ್ಬೇಕು ಅಂದ್ಕೊಂಡಿರಿ ಅಂತಂದ್ರೆ ಟಿಕೆಟ್ ಅಟ್ ಆಗದ್ರಿಪ್ಪ ಅಂತಂದ್ರೆ ಇಲ್ಲಿಂದ ಘಟಪ್ರಭಾ ಅಂತ 4500 ಏನೋ ಅರೌಂಡ್ ಏನೋ 4500 ಅಂತಂದ್ರೆ ನೀವೇನಾದರೂ ಬೆಂಗಳೂರಿಂದ ಟ್ರಾವೆಲ್ ಮಾಡತ್ತೀರ ಅಂತಂದ್ರೆ ಸ್ಲೀಪರ್ ಕೋಚ್ ಟೂರ್ ಏನು 900 ರೂಪಾಯಿ ಆಗುತ್ತೆ. ನಾನು ಸ್ಲೀಪರ್ ಕೋಚ್ ಬುಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದು ಆ್ಯಂಡ್ ಸ್ಲೀಪರ್ ಕೋಚ್ ಬೇಕಂತಂದ್ರೆ ಇನ್ನೂ 1 ವಾರ ಕಾಯ್ಬೇಕಂತಂದ್ರು. ನಾವು ಹೋಗಾಕೈತಿ ಕೆಲಸ ಈಗೈತ್ರಿ ಇನ್ನು 1 ವಾರ ಬಿಟ್ಟು ಟಿಕೆಟ್ ತೊಗೊಂಡು ಏನು ಮಾಡೋದು ಅಂತ ಅಂದ ಹಂಗೆ ಜನರಲ್ಲ ಹೊಂಡೈತಿ ನಂತರ ಸಿಗ್ತೀನಂತ ಆ್ಯಂಡ್ ಸ್ಟೇಡಿಯನ್ ಆಗಿರಿ. ಘಟಪ್ರಭಾ ರೈಲ್ವೆ ಸ್ಟೇಷನ್ ಫ್ಯಾಮಿಲಿ ಆ್ಯಂಡ್ ಇನ್ನೊಬ್ಬ ಬ್ಲಾಗರ್ ತೋರಿಸ್ಕೊಂಡ್ ಬರ್ರಿ ನಿಮ್ಗೆ ಹೊಸ ಬ್ಲಾಗರ್ ಉಟ್ಕೊಂಡಾರ ನೀಪ್ಪ ಎಂಥ ಅತಿಥಿ ಸಸ್ಕ ಆಹಾ ಎಂಥ ಅತಿಥಿ ಸ ಇನ್ನ ಘಟಪ್ರಭಾದಾಗದವ್ರಿ ಅಂಡ್ ಟೈಮ್ ಆಗೈತಿ 9:00 ನಮ್ ಟ್ರೈನ್ ಇದ್ದಿದ್ದ 8:00 ಒಂದು ತಾಸು ಆದ್ರಿ ಎಕ್ಸ್ಟ್ರಾ ಕೂತ ಅದು ಒಬ್ಬ ಬಂದ್ರಿ ಚಲೋ ಐತ್ರಿ ಒಂದೊಂದ್ ಕರ್ಕ ಒಂದ್ ಸಾಗೆ ಐತ್ರಿ ಕಾಟ ಆಗಳಿಂದ ಒಂದ್ ಕಡೆ ನಿಂತ್ಕಡೆ ನಿಲ್ವಲ್ರಿ ಅಗಡುಮ್ ಗುಡುಮ್ ಕರ್ಕೊಂಡ್ ಓಡಾಡೋದು ಮಾಡತಾನ. ಏ ಪ್ರೋ ಬ್ಲಾಗರ್ ಸ್ವಲ್ಪ ಕಡೆ ನೋಡು ಅಪ್ಪ ಏ ಬ್ಲಾಗರ್ ಪ್ರಭು ನೀವೇನಿಲ್ಲ ನಾ ಕರ್ದಿಸಿದ ಕೇಳ್ಸತ್ರ ಅಯ್ಯೋ ಟುಮಾರೋ ಪ್ರೀತಿ ನೀ ಹುಟ್ಟೋದಲ್ಲಿ ನಿನ್ನ ಆತವರೂರಲ್ಲಿ ನಿಂಗೆ ತಾಯಿ ತಂದೆ ಯಾರು ನೀ ಹೇಳೆಯ ನಿನಗಿಂತಲೂ ರುಚಿಯಾವುದು ನೀನಿದ್ದರೆ ಬೇರೆ ಬೇಕೆನಿಸದು ನೆನಪಿದೆ ಮೊದಲ ನೋಟ ನೆನಪಿದೆ ಮೊದಲ ಸ್ಪರ್ಶ ನೆನಪಿದೆ ಮತ್ತನು ತಂದ ಮೊದಲ ಚುಂಬನ ನೆನಪಿದೆ ಮೊದಲ ಕನಸು ನೆನಪಿದೆ 2000 ಇಯರ್ಸ್ ಕನ್ನಡ ಮಾತಾಡೋಣ ಅಂತ ನಾನು ಜಗದೀಶ್ ಅಷ್ಟ ಇಲ್ಲಿ ಒಬ್ರು ಕನ್ನಡ ಬರಲ್ಲ ಅಂತ ಇಷ್ಟು ಫ್ರೆಂಡ್ಲಿ ಆಗಿ ಮಾತಾಡ್ತಾರ ಅಂತ ಅನ್ಕೊಂಡೇ ಇರಲಿಲ್ಲ. ನಾವು ಕನ್ನಡ ಮಾತಾಡ್ತಿರಿ ನಾನು ಕನ್ನಡ ಮಾತಾಡ್ತಿರ ಕನ್ನಡ ಇಷ್ಟು ಮಾತಾಡ್ತಾರ ಅಂತಂದ್ರೆ ಕನ್ನಡ ಮಾತಾಡಕ್ಕೆ ಇಷ್ಟ ಅಂತಾರೆ ಅವ್ರಿಗೂ ಮಾತಾಡ್ತಾರೆ. ಏನ್ರಿ ಅಂತಂದ್ರೆ ನಾವು ಕರ್ನಾಟಕ ಸರೌಂಡಿಂಗ್ ಏನಾದ್ರೆ ಬೆಂಗಳೂರು ಹಿಂಗ ಕರ್ನಾಟಕ ಒಳಗೆ ಏನಾರ ಹೊಂಟಿದ್ವಿ ಅಂತಂದ್ರೆ ನಾವು ಇಲ್ಲಿ ಫ್ರೆಂಡ್ ಹೊಂಟಿರ್ತಿರ್ಲಿಲ್ಲ ಅವಾಗ ಫ್ರೆಂಡ್ಸ್ ಆಗಿರ್ತಾರ ಎಲ್ಲ ಕನ್ನಡ ಮಾತಾಡ್ತಿರ್ತಾರ ನಾವು ಮಾತಾಡ್ಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಇಲ್ಲಿ ಮಧ್ಯಪ್ರದೇಶ ದಾಟಿ ಬಂದು ಇಲ್ಲಿ ಒಬ್ರು ಕನ್ನಡ ಬರಲ್ಲ ನಾನಾ ಜಗದೀಶ್ ಅಷ್ಟೇ ಕನ್ನಡ ಮಾತಾಡೋರ ಟೈಮ್ ಪಾಸ್ ಅಂತ ಆಗಿರ್ಲಿ. ನಾವು ಇಲ್ಲಿಂದ ದೆಹಲಿಗೆ ಹೋಗ್ಬೇಕಂತಂದ್ರೆ ಒಂದ್ ಚೂರು ಟೈಮ್ ಪಾಸ್ ಆಗಲ್ಲ ಆ್ಯಂಡ್ ಇವ್ರಿಗಂತೂ ಸ್ವಲ್ಪ ಕನ್ನಡ ಬರಲ್ಲ ಎಲ್ಲ ಹಿಂದಿ ಮಾತಾಡ್ತಾರೆ ಅಣ್ಣ ಜೈ ಆರ್ ಸಿ ಬಂತ ಆಕ್ಚುಲಿ ಚೆನ್ನಾಗಿರೋದು ಜೈ ಆರ್ ಸಿ ಬಿ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ 1 hour later ಫ್ಯಾಮಿಲಿ ಇವಾಗ ಮಧ್ಯಪ್ರದೇಶ ದಾಟಿ ಬಂದು ಆ್ಯಂಡ್ ಇಲ್ಲಿ ಫ್ರೆಂಡ್ಸ್ ಅಂತೂ ಎಲ್ಲ ಚಲೋ ಮಾತಾಡ್ತಾರೆ ಆದ್ರೆ ಕನ್ನಡ ಬರ್ದು ಕರೆಯರು ಎಲ್ಲ ಚಲೋದಾಗ ಮಾತಾಡ್ತಾರೆ. ಆದ್ರೆ ಒಂದ್ ಡಿಸಪಾಯಿಂಟೆಡ್ ಏನ್ರಿಪ್ಪ ಅಂತಂದ್ರೆ ಆ್ಯಂಡ್ ಇಲ್ಲಿ ಬರ್ತಿರ್ತಾರಲ್ಲ ಆ್ಯಂಡ್ ಮಂಗಳಮುಖಿಯವರು ನಮ್ಮ ಕರ್ನಾಟಕ ಸೈಡ್ ಅಂತೂ ಅಷ್ಟೊಂದು ಬಿಹೇವಿಯರ್ ಚಲೋ ಚಲೋದಂಗೆ ವರ್ತನೆ ಮಾಡ್ತಾರೆ ಎಲ್ಲರ ಜೋಡಿ. ಆದ್ರೆ ಇಲ್ಲಿ ಅವರ
ಬಿಹೇವಿಯರ್ ಸ್ವಲ್ಪ ಚಲೋ ಇರಂಗಿಲ್ಲ ರೀ. ಅವ್ರು ಕೇಳಿದಷ್ಟು ಅಮೌಂಟ್ ಎಲ್ಲರೂ ಕೊಡ್ಲಿಕ್ಕೆ ಅಂತಂದ್ರೆ ಒಂಥರ ಬೇರೆ ವರ್ತನೆ ಮಾಡ್ತಾರೆ ಸರ್. ನೀವೇನೋ ನಮ್ಮ ಕರ್ನಾಟಕ ಸೈಡ್ ಒಂದು ಆ ರೀತಿ ಅಂತೂ ಮಾಡ್ಬಿಡ್ರಿ. ರೊಕ್ಕ ಕೊಡ್ಲಿಕ್ಕೆ ಅಂತಂದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. ಆದ್ರೆ ಈ ರೀತಿ ಈ ಕಡೆ ಅವ್ರು ಹಂಗಲ್ರಿ, ಅಮೌಂಟ್ ಅವ್ರು ಕೇಳಿದಷ್ಟು ಕೊಡಬೇಕ್ರಿ. ಇಲ್ಲ ಅಂತಂದ್ರೆ ಸ್ವಲ್ಪ ಅದರ ವರ್ತನೆ ಸ್ವಲ್ಪ ಸರಿ ಇರಂಗಿಲ್ರಿ. ನಿಮ್ಮ ಕಡೆ ಅದು ಬರೋ ಇದ್ರಿ ಅಂತಂದ್ರೆ ಸ್ಲೀಪರ್ ಕೋಚ್ ಮಾಡ್ಕೊಂಡ್ಬಿಡ್ರಿ. ಜನರಲ್ ಆಗಿ ಒಂದು ಊಟ ಬರಾಕೋಬಿಡ್ರಿ. ಬಂದ್ರು ಅಂತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಭಾಳ ಆಕ ಇಲ್ಲಿ ಜಗಳ ಆಡುದು ಅಂತ. ಅವಾಗಿಂದ ನಿನ್ನಿಂದ ಒಂದ್ ನಾಲ್ಕೈದು ಸಲ ಅಂತೂ ಪಡದಾಟ ಚಾಲೂ ಆಗಿಬಿಡವ್ರಿ. ಇದು ಜನರಲ್ ಕೋಚ್ದಾಗ ಒಂದ್ 200 ರೂಪಾಯಿ ಕೊಟ್ಟಿರು ನೋಡ. ಮಂಗಳ ಮುಖ್ಯರು ಬರ್ತಿರ್ತಾರಲ್ಲ ಅವ್ರಿಗೆ ಜನರಲ್ ಡಿಬೇಗ್ ಏನ್ರ ಬರ್ಬೇಕಂತ ಅನ್ಕೊಂಡಿದ್ವಿ ಅಂತಂದ್ರೆ ಸ್ವಲ್ಪ ಚೇಂಜ್ ಮಾಡ್ಸ್ಕೊಂಬರ್ರಿ. ಕೊಡ್ಲಿಕ್ಕಂತಂದ್ರೆ ಅಂತೂ ಕೊಡುದಿಲ್ಲ ಅವ್ರ. ನಾವು 500 ಎಲ್ಲಾರ 500 200 ತೆಗೆದು ಕೊಟ್ಟು ಅಂತಂದ್ರೆ ವಾಪಸ್ ಕೊಡ್ದೆ ಅಲ್ಲಿ ತೊಗೊಂಡು ಹೋಗ್ಬಿಡ್ತಾರ. ಅಂಡ್ ಫ್ಯಾಮಿಲಿ ನಮ್ ಜಗದೀಶ್ ಅಂತೂ ಪಾಪ ರೊಕ್ಕ ತಗೊಂಡು ಕಾಟ್ ಬರ್ತಾ ಸಾಕಾಗ್ಬಿಡ್ತಾವ. ಒಂದ್ ತಾಸಿಗೆ ಒಂದ್ಸಲ ಬಂದ್ಬಿಡ್ತಾರೆ ಅಷ್ಟೇ. ಇವಾಗ ಕೊಟ್ಟು ಅಂತಂದ್ರೆ ಕೇಳಂಗಲ್ರಿ. ನಂಗೆ ಹೇಳಕ್ ಬರಾಕಂದ್ರೆ ನಮ್ಗೆ ಹಿಂದಿ ಅಂತೂ ಬರ್ತದ್ರೆ. ಇವಾಗ ಬರ್ದ್ರಿ ಪಾಪ ಹೇಳಕತ್ತಂದ್ರೆ ಅವ್ರು ಕೇಳಿದ್ರಿ. ಗೋಡ್ಸಿ ಮಗನ ಹಲಗಟ್ಟ ತಿನ್ಲ ತಳಿ ಬಾ ಚುಲ್ಕ ಅದ್ ನಮ್ಮ ಇದ್ದದ ನಮ್ಮ ಉಡಲಿಗೆ ಅಲ್ಲದ. ಕನಸೋಯ್ದು ನನಸೋಯ್ದು ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ಟೈಮ್ ಆಗೈತ್ರಿ 4 ರೀ. ಆ್ಯಂಡ್ ಇವಾಗ ಎಲ್ಲೈತ್ರಿ ಟ್ರೈನ್ ಅಂತಂದ್ರೆ ಕರೆಕ್ಟ್ ಆ್ಯಕ್ಯುರೇಟ್ ಆಗ್ರಾದಾಗೈತಿ. ಆ್ಯಂಡ್ ಇನ್ನೂ ನಾವು ಡೆಲ್ಲಿಗೆ ಹೋಗ್ಬೇಕಂತಂದ್ರೆ ಟೈಮ್ ಒಂದು 10 ಆಗಲಿ 12 ಆಗತ್ತೈತೆ. ಸ್ಟೇಡಿಯಂ ಆಗಿರಿ ನಂತರ ಸಿಗ್ತೀನಿ ಅಂತ. ಕಾಲದವು ಕನಸೋಯ್ದು ನನಸೋಯ್ದು ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ಗಂಟೆ ಅಂಡ್ ಇವಾಗ ಎಲ್ಲಿದ್ದೀರಪ್ಪ ಅಂತಂದ್ರೆ ಅರ್ಧ ತಾಸಿನಾಗ ಹಜರತ್ ನಿಜಾಮುದ್ದೀನ್ದಾಗ ಅಂತ. ಆ್ಯಂಡ್ ಆಮೇಲೆ ನಿನ್ನೆ ರಾತ್ರಿ ನೋಡ್ಬೋದು ನಿಲ್ಲಕ್ಕೆ ಜಾಗ ಇದ್ರಲ್ಲ. ಆ್ಯಂಡ್ ಇವಾಗಂತೂ ಫುಲ್ ಖಾಲಿ ಆಗ್ಬಿಡ್ತಾರೆ ಟ್ರೈನ್ ಫುಲ್ ಎಲ್ಲ ಖಾಲಿ ಖಾಲಿ ಬಿಡಿ ಆಗತ್ತೆ. ಆ್ಯಂಡ್ ಇನ್ನು ಸ್ವಲ್ಪ ಇಲ್ಲಿ ನಿಲ್ಲಕ್ಕೆ ಜಾಗ ಇದ್ರಲ್ಲ. ಆ್ಯಂಡ್ ನಿಮ್ಗೆ ಹಜರತ್ ನಿಜಾಮುದ್ದೀನ್ ಅವ್ರು ಸಿಕ್ಕಿನಂತ ಸ್ಟೇಡಿಯಂ ಆಗಿರುತ್ತೆ. ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ ಅದರಲ್ಲು ಆಹಿತ ಒಂದಿಷ್ಟು ಹುಸಿ ಮುನಿಸು ಒಂದಷ್ಟು ಸಿಹಿ ಗನಸು ಪ್ರೀತಿಸೋರ. ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಆ್ಯಂಡ್ ವೆಲ್ಕಮ್ ಟು ಹಜರತ್ ನಿಜಾಮುದ್ದೀನ್. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ ಮೆಟ್ರೋಗೆ ಹೋಗ್ಬೇಕಂತಂದ್ರೆ ದೆಲ್ಲಿಗೆ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ದೆಹಲಿ ಏನೋ ಒಂದು 10 ಕಿಲೋಮೀಟರ್ 10 ಕಿಲೋಮೀಟರ್ ಐತೆ ಅಂತ. ಆ್ಯಂಡ್ ಹೋಗ್ತೀನಿ ಅಂತ ಆ್ಯಂಡ್ ನಂದರ್ ಸಿಗ್ತೀನಿ ಅಂತ ಆ್ಯಂಡ್ ಸ್ಟೇಡಿಯಂ ಆಗಿದೆ. ತೇಜಸ್ವಿ ಲೋಕ ಹೇ ಮಾರ ಬ್ರದರ್ ಹೇಳಿದಾರ ಮಾಲ್ ಹೋಗಿ ಅಡ್ಡಾಡಿ ಬರ್ಬೇಕಾಗಿತ್ತು. 1 hour later ಭಾಷೆ ಬರಲ್ಲ ದೆಲ್ಲ ಅಡ್ಡಾಡವ್ರ ನಾ ಒಂದ ಕಾಲದ ಹಿಂದಿ ಬರಂಗಿಲ್ಲ ರೀಪ ಕನ್ನಡ ಬರ್ದ ಹಿಂದಿ ಒಂದ್ ಚೂರು ಬರಂಗಿಲ್ಲ. ಅಷ್ಟಾದ್ರೆ ನನ್ನ ಮಗು ಕನ್ನಡ ಅಂದ್ರೆ ಏನು ಗೊತ್ತಿಲ್ಲ ಲುಚ್ಚ ಅಡ್ಸಿ ಮಕ್ಕಳಿಗೆ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಸಂಕೇತ ಮಾಡಿ ಹೋಗ್ಬೇಕಾಗೈತೆ. ಆ್ಯಂಡ್ ನಮ್ಮ ಬಂದಿದ್ದ ಕೆಲಸ ಯಾಕ್ರಿ ಐತೆ ಅಂತಂದ್ರೆ 11 ಗಂಟೆಗೈತಿ 11 ಗಂಟೆಗೆ ಸ್ಟಾರ್ಟ್ ಆಗೈತೆ ಅಂತ ಅವಾಗ ಹೋಗಿ ಕೆಲಸ ಎಲ್ಲ ಮುಗ್ಸ್ಕೊಂಡು ಕೇಳಿ ತೋರಿಸ್ತಂತ. ಆ್ಯಂಡ್ ಅಲ್ಲಿ ತನಕ ಸ್ಟೇಟಿವ್ನಾಗಿದೆ. ಒಂದು
ಇಲ್ಲಿಗೆ ಬರೋಣ. ಬೆಳಗ್ಗೆ ಅದು ನಾಷ್ಟಾ ಸೆಂಟರ್ಸ್ ತೆರೆದಿರ್ಕಿಲ್ಲ, ಅದ್ರ ಸಂಬಂಧ ನಮಗೆ ಫ್ರೂಟ್ ಮಿಕ್ಸ್ ಜ್ಯೂಸ್ ಕುಡಿಯತ್ತೀವಿ. ಅಕ್ಕ ಎಷ್ಟು ಹೋದಂಗೆ ಹೋಗ್ತೀವಿ? ಹಾಂ, ಇಬ್ಬರು ಅಲ್ಲಿ ಹೋಗ್ಬಿಡ್ತಾನೆ ನೋಡೋಕ್ಕೆ. ಎಷ್ಟು ಹತ್ತಂಗೆ ಕಾಣತ್ತೆ ಇವಾಗ, ನೋಡೋಣ ಏನಾಕೈತೆ. ಟೇಸ್ಟ್ ವೈಸ್ ಅಂತೂ ಚಲೋ ಐತ್ರಿ, ಆದ್ರೆ ಅಮೌಂಟ್ ಎಷ್ಟು ಹಾಕ್ತಾರೆ ಗೊತ್ತಿಲ್ಲ. One hour later. ಇಲ್ಲಿಗೆ ಬರ್ಬೇಕಂತ ಅಂದ್ರೆ ಒಂದ್ ಮೆಟ್ರೋ ಐತಿ ದುರಿ ಅಂತ, ಅದ ಬೇರೆ ಕಡೆ ಹೋಗೈತೆ ಅಂತ ಗೊತ್ತಾಯ್ತು. ಮತ್ ಮಿಸ್ ಆಗಿ ತೇಜಸ್ವಿ ಲೋಕ ಹೇ ಹಮಾರೆ ಪಾಸ್. ಮತ್ತೆ ಬೇರೆ ಮೆಟ್ರೋ ಚೇಂಜ್ ಮಾಡಿ ಆಮೇಲೆ ತಗೊಂಡು ಆಮೇಲೆ ಇಲ್ಲಿ ತಗೋ ಬಂದ್ರೆ ಅಂಡ ಸ್ಟೇಡಿಯಂ ಆಗಿ ಇವಾಗ ಹೊಂಟಿದ್ರಿ. ಇಲ್ಲಿ ತಗೋ ಹಿಂಗ ಆಯ್ತು ಮ್ಯಾಲೆ ಹೋಗಿ ಬಂದ್ರೆ ಇಲ್ಲಿ ಇಲ್ಲಿ ಹಾಕಬೇಕಂತ ಮಾತು ವಾಪಸ್ ಕರ್ಕೊಂಡ್ರಿ. ಬ್ಲಾಗ್ ಮಾಡ್ಬೇಕಂತ ಇದನ್ನ ಹತ್ತಬೇಕಂತ ನೀನ್ ಕಾಸು ಮಾತು ಕರ್ಕೊಂಡ್ಬಂದ್ ರೀಪ. ಓ ಅಯ್ಯೋ ನೋಡಿ, ಇಲ್ಲಿ ಪ್ರೋ ಬ್ಲಾಗರ್ ಅಲ್ಲಾರಿ ಒಟ್ಟಾರಿ ಮಸ್ತ್ ಒಟ್ಟ ಬ್ಲಾಗ್ ಮಾಡಕತ್ತಾನ ರೀಪ. ಒಟ್ಟ ದೆಹಲಿಗೆ ಬಂದ ಮಸ್ತ್ ಸುಂದ್ರ ಚಂದ ಮಾಡ್ರಿ ಮಾ. ಸೊ ಫ್ಯಾಮಿಲಿ ಇವಾಗ ಕೊಂಡೈತಿ ಡೆಲ್ಲಿದಾಗ ಸಂಕೇತ್ ಮಾಲ್ಗೆ. ಸಂಕೇತ್ ಮಾಲ್ ಯಾಕ್ರಿಪ್ಪ ಅಂತಂದ್ರೆ ಈಗ ಏನೋ ಡ್ರೆಸ್ ತಗೋತಾನಂತ. ಸಂಕೇತ್ ಮಾಲ್ಗೆ ನೋಡಕ್ಕೆ ಅಷ್ಟಾರ ತಗೊಳಕಲ್ಲ ಆ್ಯಂಡ್ ಮಾಲಿಗೆ ಹೋಗಿ ಸಿಕ್ತು ಅಂತ ಆ್ಯಂಡ್ ಸ್ಟೇಟ್ ಒಳಗೆ ಫ್ಯಾಮಿಲಿ. ಇವಾಗ ಮಾಲ್ಗೆ ಹೋಗ್ಬೇಕಂತ ಮಾಡಿದ್ದೆ. ಆ್ಯಂಡ್ ಇವ್ರ ಮಾಮಾರೇನೋ ರೂಮಿಗೆ ಬಾ ಮಾಮ ಅಲ್ಲ, ಇವ್ರ ಅನ್ನಾರೇನೋ ರೂಮಿಗೆ ಬಾ ಅಂತ ಕರೆಯತ್ತಾರಂತ. ಆ್ಯಂಡ್ ಇವಾಗ ರೂಮಿಗೆ ಹೋಗ್ಬೇಕು. ಆ್ಯಂಡ್ ಮೊಬೈಲ್ದಾಗ ಚಾರ್ಜು ಡೇಟ್ ಆಗ್ಬಿಡತ್ರಿ ಫುಲ್ ಹೋಗೈತಿ. ಆ್ಯಂಡ್ ಇವಾಗ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀರಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಟ್ಟು. ಪರಂಪರ ಮುಂದೆ ನೋಡ್ಸೋಣ ಆದ ಜಲ್ದಿ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಅಂತ. ಇನ್ ಕೇಸ್ ಚಾನಲ್ಗೆ ಯಾವ್ದು ಹೊಸಬ್ರಿದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಟ್ರಿ. ಆ್ಯಂಡ್ ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ನಾಗೆ.